ಬಂಧುಗಳೇ ನಮಸ್ಕಾರ. ಇವತ್ತು ಸ್ಫುರದ್ರೂಪಿ ನಟನೊಬ್ಬನ ದುರಂತ ಕಥೆಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ನಟ ಬೇರಾರೂ ಅಲ್ಲ, ನವೀನ್ ಮಯೂರ್. ನವೀನ್ ಮಯೂರ್ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತ ಪ್ರತಿಭಾನ್ವಿತ ನಟ. ಆದರೆ ಈ ನಟನಿಗೆ ಹೇಳಿಕೊಳ್ಳುವಂತ ಅದ್ಭುತ ಅವಕಾಶಗಳು ಕೊನೆವರೆಗೂ ಕೂಡ ಬರಲೇ ಇಲ್ಲ. ಕಂಡಂತ ಕನಸು ಕೊನೆವರೆಗೂ ಕೂಡ ನನಸಾಗಲೇ ಇಲ್ಲ. ಒಂದು ಕಡೆಯಿಂದ ಅವಕಾಶಗಳು ಸಿಗದಂತೆ ಕೊನೆ ಕೊನೆಗೆ ನವೀನ್ ಮಯೂರ್ ಖಿನ್ನತೆಗೆ ಒಳಗಾಗಿದ್ರು. ಮತ್ತೊಂದು ಕಡೆಯಿಂದ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿ ಒಂದಷ್ಟು ದಿನಗಳ ಕಾಲ ನರಳಾಡಿ ಕೊನೆಗೆ ಕೊನೆಯುಸಿರೆಳುವಂತ ಪರಿಸ್ಥಿತಿಯೂ ಕೂಡ ಎದುರಾಗುತ್ತೆ. ಹಾಗಾದ್ರೆ ನವೀನ್ ಮಯೂರ್ ಬದುಕಿನ ಕತೆ ಏನು, ಯಾವ ರೀತಿಯಾಗಿ ದುರಂತ ಅಂತ್ಯವನ್ನ ಕಂಡ್ರು, ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಅವರ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಸಿನಿಮಾ ಕರಿಯರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸೋಣ. ನವೀನ್ ಮಯೂರ್ ಹುಟ್ಟಿದ್ದು ಬೆಂಗಳೂರಿನಲ್ಲಿಯೇ. 1978 ಜನಿಸ್ತಾರೆ. ಆರಂಭದ ಶಿಕ್ಷಣ ಎಲ್ಲವನ್ನೂ ಕೂಡ ಬೆಂಗಳೂರಿನಲ್ಲಿ ಅವರು ಪಡೆದುಕೊಳ್ತಾರೆ. BBM ಅನ್ನು ಕೂಡ ಮಾಡ್ತಾರೆ. ತಾನಂತರ ಮಾಡ್ಲಿಂಗ್ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ. ಮಾಡ್ಲಿಂಗಲ್ಲಿ ತಕ್ಕ ಮಟ್ಟಿಗೆ ಹೆಸರನ್ನು ಕೂಡ ಮಾಡಿರ್ತಾರೆ. ನೋಡೋದಿಕ್ಕೂ ಕೂಡ ಬಹಳ ಚೆನ್ನಾಗಿದ್ರು ನವೀನ್ ಮಯೂರ್. ನೋಡ್ತಾ ಇದ್ದ ಹಾಗೆ ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡುವಂಥ ಫೇಸ್, ಒಂದು ರೀತಿಯಲ್ಲಿ ಹೀರೋ ಫಿಸಿಕ್ ಇತ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಕಾಲದಲ್ಲಿ ನಟನಾಗೋದಿಕ್ಕೆ, ಒಂದು ಸಿನಿಮಾದ ಹೀರೋ ಆಗೋದಿಕ್ಕೆ ಏನೇನೋ ಕ್ವಾಲಿಟೀಸ್ಗಳು ಬೇಕು, ಆ ಎಲ್ಲ ಕ್ವಾಲಿಟೀಸ್ಗಳು ಕೂಡ ನವೀನ್ ಮಯೂರ್ ಅವರಲ್ಲೇ ಇರುತ್ತೆ. ಸ್ವತಃ ನವೀನ್ಗೂ ಕೂಡ ಈ ಸಿನಿಮಾ ಕ್ಷೇತ್ರದ ಕುರಿತಾಗಿ ಅಥವಾ ಈ ನಟನೆಯ ಕುರಿತಾಗಿ ಬಹಳಷ್ಟು ಆಸಕ್ತಿ ಇರುತ್ತೆ. ಮನೆಯಲ್ಲಿ ತುಂಬ ಶ್ರೀಮಂತರಾಗಿದ್ದರು, ಹೀಗಾಗಿ ಹೇಳ್ಕೊಳ್ಳುವಂಥ ಕಮಿಟ್ಮೆಂಟ್ಸ್ ಏನಿರಲಿಲ್ಲ. ಆರ್ಥಿಕವಾಗಿಯೂ ಕೂಡ ಏನೇನೋ ಸಂಕಷ್ಟ ಇರಲಿಲ್ಲ. ಹೀಗಾಗಿ ಸಿನಿಮಾ ಕ್ಷೇತ್ರದಲ್ಲಿ ಸೋಲು ಗೆಲುವು ಎಲ್ಲವನ್ನೂ ಕೂಡ ನೋಡಬಹುದಾಗಿತ್ತು. ಒಂದು ಕೈ ಹಾಕೋಣ ಅಂತ ಹೇಳಿ ನವೀನ್ ಮಯೂರ್ ಸಿನಿಮಾ ಕ್ಷೇತ್ರಕ್ಕೂ ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಅದಕ್ಕೆ ತಕ್ಕನಾದಂಥ ಒಂದಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಅದಕ್ಕೂ ಮುನ್ನ ಸೀರಿಯಲ್ಸ್ಗಳಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ 2000 ಸಂದರ್ಭದಲ್ಲಿ ಸ್ಪರ್ಶ ಸಿನಿಮಾ ಸೆಟ್ ಇರ್ತಾ ಇರುತ್ತೆ. ನಟ ಸುದೀಪ್ ಅವರಿಗೂ ಕೂಡ ನಾಯಕ ನಟನಾಗಿ ಮೊದಲ ಸಿನಿಮಾ. ಅದಕ್ಕೂ ಮುನ್ನ ಸುದೀಪ್ ಅವರು ತಾಯಿಯವ ಸಿನಿಮಾ, ಪ್ರತ್ಯರ್ಥ, ಹೀಗೆ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳನ್ನು ಕೂಡ ಮಾಡಿದ್ರು. ಆದರೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಸ್ಪರ್ಶ ಸಿನಿಮಾ ಸುದೀಪ್ ಅವರಿಗೂ ಕೂಡ ಪ್ರಥಮ ಸಿನಿಮಾ. ಆ ಸಿನಿಮಾದಲ್ಲಿ ಸುದೀಪ್ ಅವರ ಜೊತೆಗೆ ಸೆಕೆಂಡ್ ಹೀರೋ ಆಗಿ, ಸುದೀಪ್ ಅವರ ರೀತಿಯಲ್ಲೇ ಸ್ಫುರದ್ರೂಪಿಯಾಗಿರಬೇಕು, ಜೊತೆಗೆ ಅವರಷ್ಟು ಹೈಟ್ ಇರುವಂತಹ ನಟನಿಗಾಗಿ ಸುನಿಲ್ ಕುಮಾರ್ ದೇಸಾಯಿ ಅವರು ಹುಡುಕಾಟವನ್ನು ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಬಿದ್ದಿದ್ದು ನವೀನ್ ಮಯೂರ್. ಈ ಮೂಲಕ ಸ್ಪರ್ಶ ಸಿನಿಮಾದಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. ಆಗ ನವೀನ್ ಮಯೂರ್ ಅಂದ್ಕೊಂಡಿರ್ತಾರಂತೆ ಅದರಲ್ಲೊಂದು ಚಿಕ್ಕ ಪಾತ್ರ ಇರಬಹುದು ನನಗೆ ಅಂತ ಹೇಳಿ. ಬಟ್ ಅದರಲ್ಲಿ ಸೆಕೆಂಡ್ ಹೀರೋ ಎನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ನವೀನ್ ಮಯೂರ್ ಕೂಡ ಖುಷಿ ಆಗ್ತಾರೆ. ಸ್ಪರ್ಶ ಸಿನಿಮಾ ತಕ್ಕ ಮಟ್ಟಿಗೆ ಹಿಟ್ ಕೂಡ ಆಗುತ್ತೆ, ಸುದೀಪ್ ಅವರಿಗೂ ಒಳ್ಳೆ ಹೆಸರು ಬರುತ್ತೆ, ಜೊತೆಗೆ ನವೀನ್ ಮಯೂರ್ಗೂ ಕೂಡ ಒಳ್ಳೆ ಅವಕಾಶಗಳು ಹಾಗೆ ಒಳ್ಳೆ ಹೆಸರು ಕೂಡ ಬರುತ್ತೆ. ಆನಂತರ ನವೀನ್ ಮಯೂರ್ ಅವರಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ಅವಕಾಶಗಳನ್ನು ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ನೀಲಾ ಎನ್ನುವಂಥ ಸಿನಿಮಾ ಬರುತ್ತೆ, ಇದರಲ್ಲೂ ಕೂಡ ಪ್ರಮುಖ ಪಾತ್ರ ನವೀನ್ ಮಯೂರ್ ಅವರದ್ದೇ ಆಗಿರುತ್ತೆ. ಆನಂತರ ಪರ್ವ ಎನ್ನುವಂಥ ಸಿನಿಮಾದಲ್ಲಿ ಮಾಡ್ತಾರೆ. ನಿನಗೋಸ್ಕರ ಸಿನಿಮಾದಲ್ಲಿ ಅಲ್ಲೂ ಕೂಡ ಹೆಚ್ಚು ಕಡಿಮೆ ಸೆಕೆಂಡ್ ಹೀರೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೀವೆಲ್ಲರೂ ಕೂಡ ಆ ಸಿನಿಮಾವನ್ನ ನೆನಪು ಮಾಡ್ಕೊಳ್ಬಹುದು. ಬಹಳ ಅಚ್ಚುಕಟ್ಟಾದಂಥ ನಟನೆಯನ್ನ ನವೀನ್ ಮಯೂರ್ ತೋರಿರ್ತಾರೆ. ಆನಂತರ ನಲ್ಲ ಸಿನಿಮಾ ಬರುತ್ತೆ. ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾ ಹೋಗ್ತಾರೆ. ಆದರೆ ನವೀನ್ ಮಯೂರ್ ಅವರಲ್ಲಿ ಒಂದು ಕೊರಗಂತೂ ಇದ್ದೇ ಇರುತ್ತೆ. ಕಾರಣ, ಪೂರ್ಣ ಪ್ರಮಾಣದ ನಾಯಕ ನಟನಾಗೋದಿಕ್ಕೆ ಅವ್ರಿಗೆ ಸಾಧ್ಯನೇ ಆಗ್ತಿರ್ಲಿಲ್ಲ, ಅಥವಾ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಯಶಸ್ಸನ್ನು ಸಾಧಿಸೋದಿಕ್ಕೂ ಕೂಡ ಅವ್ರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ಮಧ್ಯ ಮಧ್ಯದಲ್ಲಿ ಒಂದು ಒಳ್ಳೊಳ್ಳೆ ಪಾತ್ರಗಳು, ಇನ್ನೊಂದಷ್ಟು ಕಡೆಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು, ಇದೆಲ್ಲವೂ ಕೂಡ ಅವರಿಗೆ ಬರ್ತಾನೆ ಹೋಗುತ್ತೆ. ಆನಂತರ ಉಪ್ಪಿದಾದ MBBS ಎನ್ನುವಂಥ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗುತ್ತೆ. ಆ ಸಿನಿಮಾದಲ್ಲಂತೂ ಸಂಪೂರ್ಣವಾಗಿ ಜೀವಿಸಿ ಬಿಟ್ಟಿದ್ದಾರೆ ಆ ಪಾತ್ರದಲ್ಲೂ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದ್ಭುತವಾದಂಥ ನಟನೆ ಉಪ್ಪಿದಾದ MBBSನಲ್ಲಿ ಕ್ಯಾನ್ಸರ್ ಪೇಷಂಟ್ ಆಗಿ ಯಾವ ರೀತಿ ನಟನೆ ಮಾಡಿದ್ದಾರೆ ಅನ್ನೋದನ್ನು ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು. ನವೀನ್ ಮಯೂರ್ ಅವರ ಆ ನಟನೆ ಅಂತೂ ಬಹಳ ಅದ್ಭುತವಾಗಿತ್ತು. ಆನಂತರ ಹೊಸ ವರ್ಷ ಎನ್ನುವಂಥ ಸಿನಿಮಾ ಮಾಡ್ತಾರೆ 2007. ಅದಕ್ಕೂ ಮುನ್ನ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ, ಒಂದಷ್ಟು ಪ್ರಮುಖ ಪಾತ್ರಗಳಲ್ಲಿ ಎಲ್ಲದರಲ್ಲೂ ಕೂಡ ಕಾಣಿಸ್ಕೊಂಡಿರ್ತಾರೆ. ಬಟ್ ಯಾವುದೇ ಸಿನಿಮಾದಲ್ಲೂ ಕೂಡ ನವೀನ್ ಮಯೂರ್ ಅವರಿಗೆ ಬಿಗ್ ಹಿಟ್ ಅನ್ನೋದು ಸಿಗ್ಲೇ ಇಲ್ಲ. ಒಂದು ದೊಡ್ಡ ಹಿಟ್ ಆದಂತ ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರ ನಿರ್ವಹಿಸಿದ್ರು ಬಿಟ್ರೆ ಇವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಂತ ಯಾವ ಸಿನಿಮಾವು ಕೂಡ ಹಿಟ್ ಆಗಲಿಲ್ಲ. ಯಾವುದೇ ಸಿನಿಮಾದಲ್ಲೂ ಕೂಡ ಇವರಿಗೆ ಬಿಗ್ ಬ್ರೇಕ್ ಸಿಗ್ಲಿಲ್ಲ, ಜೊತೆಗೆ ಹೇಳಿಕೊಳ್ಳುವಂತ ಅವಕಾಶಗಳು ಕೂಡ ಇವರಿಗೆ ಸಿಗೋದು ಕಡಿಮೆ ಆಗ್ಬಿಡುತ್ತೆ. ಹೀಗಾಗಿ 2007 ನಂತರ ಇವರು ಸಿನಿಮಾ ಕ್ಷೇತ್ರಕ್ಕೆ ಒಂದು ತಾತ್ಕಾಲಿಕವಾದಂತ ಬ್ರೇಕ್ ಅನ್ನ ಹಾಕ್ತಾರೆ. ಆನಂತರ ಅವರು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಕಾರಣ, ಅವರು BBM ಕೂಡ ಮಾಡಿದ್ರಲ್ಲ, ಹೀಗಾಗಿ ನನಗೆ ಈ ಸಿನಿಮಾ ಕ್ಷೇತ್ರದಲ್ಲಿದ್ದರೆ ಒಂದು ಕಡೆಯಿಂದ ಹೆಸರು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಮತ್ತೊಂದು ಕಡೆಯಿಂದ ಹಣ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅಂಥೇಳಿ ನನ್ನ ಜೀವನವನ್ನು ನಾನು ನೋಡ್ಕೊಳ್ಬೇಕು ಅಂಥೇಳಿ ಅವರು ಖಾಸಗಿ ಕಂಪನಿಯೊಂದಕ್ಕೆ ಕೆಲಸಕ್ಕೂ ಕೂಡ ಸೇರ್ತಾರೆ. ಇನ್ನು ಆನಂತರ ಅವರ ಬದುಕಿನಲ್ಲಿ ಏನೆಲ್ಲ ಆಯಿತು, ದುರಂತ ಅಂತ್ಯವನ್ನು ಹೇಗೆ ಕಂಡ್ರು, ಆ ವಿಚಾರವನ್ನು ಇದೀಗ ಹೇಳ್ತೀನಿ ಕೇಳಿ. ನಾನು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಅವರಿಗೆ ಅದ್ಭುತವಾದಂಥ ಅವಕಾಶ ಎಲ್ಲೂ ಕೂಡ ಸಿಗಲಿಲ್ಲ. ಇದರಿಂದಾಗಿ ದಿನೇ ದಿನೇ ಖಿನ್ನತೆಗೆ ಒಳಗಾಗೋದಕ್ಕೆ ಶುರುವಾಗ್ತಾರೆ ನವೀನ್.
ಒಂದು ಖಾಸಗಿ ಕಂಪನಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅವ್ರಿಗೆ ತೃಪ್ತಿ ಇರೋದಿಲ್ಲ. ನಾನು ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದವನು, ಬಟ್ ಯಾಕೋ ಆ ಸಾಧನೆ ಮಾಡೋದಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲಲ್ಲ ಅಂತೇಳಿ ಪ್ರತಿ ದಿನ ಅವರು ಕೊರಗ್ತಾನೆ ಇರ್ತಾರೆ. ಬರ್ತಾ 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 2007ನೇ ಇಸ್ವಿಯ ನಂತರ ತೀರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆನಂತರ ನೀವು ನೋಡಬಹುದು ಯಾವುದೇ ಸಿನಿಮಾದಲ್ಲೂ ಕೂಡ ನವೀನ್ ಮಯೂರ್ ಕಾಣಿಸ್ಕೊಳ್ಳೇ ಇಲ್ಲ. ಬೇರೆ ಬೇರೆ ಪತ್ರಿಕೆಗಳಲ್ಲೂ ಕೂಡ ಆಗ ಒಂದಷ್ಟು ಆರ್ಟಿಕಲ್ಸ್ ಬಂದಿರುತ್ತೆ. ಸ್ಫುರದ್ರೂಪಿ ನಟ, ಉತ್ತಮವಾದಂಥ ಅಭಿನಯದ ಚಾತುರ್ಯತೆ ಕೂಡ ಇತ್ತು ನವೀನ್ ಮಯೂರ್ ಎನ್ನುವಂಥ ನಟ, ಎಲ್ಲಿ ಹೋದ ಈ ನಟ ಅಂತೇಳಿ ಸಾಕಷ್ಟು ಪತ್ರಿಕೆಗಳಲ್ಲೂ ಕೂಡ ಬರೀತಿರ್ತಾರೆ. ಆದರೆ ನವೀನ್ ಮಯೂರ್ ಮಾತ್ರ ಮತ್ತೊಮ್ಮೆ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಬರುವಂಥ ಮನಸ್ಸೇ ಮಾಡಲಿಲ್ಲ. ಆನಂತರ ಏನಾಗ್ಬಿಡುತ್ತೆ, ಖಿನ್ನತೆಗೊಳಗಾಗಿ ಅವರು ತೀರಾ ಮದ್ಯವ್ಯಸನಿ ಕೂಡ ಆಗಿಬಿಡ್ತಾರೆ. ಆಗ ದೇಹ ಇನ್ನೂ ಕೂಡ ದಪ್ಪ ಆಗಿಬಿಡುತ್ತೆ, ಅವರ ದೇಹ ಭಾಷೆ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ನೀವು ಉಪ್ಪಿದಾದ MBBS ಸಿನಿಮಾದಲ್ಲಿ ನೋಡ್ಬೋದು, ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅವರು ದಪ್ಪ ಆಗಿದ್ರು. ಆನಂತರ ಬರ್ತಾ ಬರ್ತಾ ಅವರು ಕಂಪ್ಲೀಟ್ ಆಗಿ ದಪ್ಪ ಆಗಿಬಿಡ್ತಾರೆ. ಹೀಗಾಗಿ ಆನಂತರ ಯಾವುದೇ ಅವಕಾಶಗಳು ಕೂಡ ಸಿಗಲಿಲ್ಲ ಬಿಡಿ. ಒಂದು ಕಡೆಯಿಂದ ವಿಧಿ ಈ ರೀತಿಯಾಗಿ ನವೀನ್ ಮಯೂರ್ ಬದುಕಿನಲ್ಲಿ ಆಟ ಆಡುತ್ತೆ. ಇದು ನವೀನ್ ಮಯೂರ್ ಒಬ್ಬರ ಕತೆ ಅಲ್ಲ, ಸಾಕಷ್ಟು ಕಲಾವಿದರ ಬದುಕಿನ ಕತೆ ವ್ಯಥೆ ಎಲ್ಲವೂ ಕೂಡ ಹೀಗೆ ಆಗಿರುತ್ತೆ. ಮುಂದಿನ ಒಂದಷ್ಟು ಸ್ಟೋರೀಸ್ಗಳಲ್ಲಿ ನಾನು ಈ ರೀತಿಯಾಗಿ ಸಾಕಷ್ಟು ಒದ್ದಾಡಿದಂತಹ ಕಲಾವಿದರ ಬಗ್ಗೆ ಹೇಳ್ತೀನಿ. ನಿಮ್ಗೆ ಯಾರಾದರೂ ನೆನಪಾದ್ರೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ತುಂಬ ಸುಲಭ ಆಗುತ್ತೆ ಅಂಥವ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ಸ್ಟೋರಿಯನ್ನು ಮಾಡೋದಕ್ಕೆ. ಓಕೆ, ಇದೆಲ್ಲವೂ ಕೂಡ ಒಂದು ಕಡೆಯಿಂದಾಗುತ್ತೆ. ಆನಂತರ ವಿಧಿಯ ಆಟ ನವೀನ್ ಮಯೂರ್ ಅವರ ಬದುಕಿನಲ್ಲಿ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ಅದು 2010ನೇ ಇಸ್ವಿಯಲ್ಲಿ 2010ರ ಆರಂಭದಲ್ಲಿ ಗೊತ್ತಾಗುತ್ತೆ ನವೀನ್ ಅವರಿಗೆ ಜಾಂಡಿಸ್ ಕಾಣಿಸ್ಕೊಂಡಿದೆ ಅಂತ. ಅವರಿಗೆ ಗೊತ್ತಾಗೋ ಅಷ್ಟರಲ್ಲಿ ಆ ಜಾಂಡಿಸ್ ಇಡೀ ದೇಹವನ್ನೇ ಆವರಿಸ್ಕೊಂಡ್ಬಿಟ್ಟಿತ್ತು. ಹೀಗಾಗಿ ಪದೇ ಪದೇ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ ಇರ್ತಾರೆ. ಜನವರಿ ತಿಂಗಳಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು, ಸ್ವಲ್ಪ ಹುಷಾರಾದ ತಕ್ಷಣ ಡಿಸ್ಚಾರ್ಜ್ ಆಗೋದು, ಮತ್ತೆ ಅಡ್ಮಿಟ್ ಆಗೋದು, ಮತ್ತೆ ಡಿಸ್ಚಾರ್ಜ್ ಆಗೋದು, ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇರುತ್ತೆ. 2010ನೇ ಇಸ್ವಿಯ ಆರಂಭದಿಂದಲೂ ಕೂಡ ಅವರು ಕೊನೆಯ ಗಳಿಗೋರಿಗೂ ಕೂಡ ಜಾಂಡಿಸ್ನಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅವರ ತಂದೆ ತುಂಬ ತಲೆ ಕೆಡಿಸ್ಕೊಳ್ತಾರೆ, ದೇವಸ್ಥಾನಗಳಿಗೆ ಅಂಥೇಳಿ ಸುತ್ತಾಡ್ತಾರೆ, ಬೇರೆ ಬೇರೆ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಮಾಡಿಸ್ತಾರೆ, ಬಟ್ ಯಾವುದೇ ಪ್ರಯೋಜನ ಆಗೋದಿಲ್ಲ. ನವೀನ್ ಮಯೂರ್ ದೇಹದಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ನವೀನ್ ಮಯೂರ್ ಬರ್ತಾ 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 ಸಂಪೂರ್ಣವಾಗಿ ಕೃಶರಾಗಿ ಬಿಡ್ತಾರೆ. ಆಗ ಅವರ ವಯಸ್ಸು ಬರೀ 32 ವರ್ಷ ವಯಸ್ಸಾಗಿರುತ್ತೆ. ಅದೇ ಸಂದರ್ಭದಲ್ಲಿ ಒಂದಿನ ಧರ್ಮಸ್ಥಳಕ್ಕೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡಿಸ್ಕೊಂಡು ಬಂದು ನವೀನ್ ಮಯೂರ್ ಮನೆಯಲ್ಲಿ ಮಲ್ಕೊಂಡಿರ್ತಾರೆ. ಟ್ಯಾಬ್ಲೆಟ್ಸು ಏನೇನು ಔಷಧಿ ತೊಗೊಳ್ಬೇಕು ಎಲ್ಲವನ್ನು ಕೂಡ ತೊಗೊಂಡು ಮಲ್ಕೊಂಡಿರ್ತಾರೆ. ಆದರೆ ಮಾನೆ ದಿನ ನವೀನ್ ಮಯೂರ್ ಎದ್ದು ಹೇಳೋದಿಲ್ಲ. ನವೀನ್ ಮಯೂರ್ ಎನ್ನುವಂಥ ಅದ್ಭುತ ನಟನನ್ನು ನಾವು ಬರೀ 32 ವರ್ಷಕ್ಕೆ ಕಳ್ಕೊಳ್ತೀವಿ. October 3, 2010 ಜಾಂಡಿಸಿಂದಾಗಿ ನವೀನ್ ಮಯೂರ್ ವಿಧಿವಶರಾಗ್ತಾರೆ. ಇದನ್ನು ನಾವ್ಯಾರು ಕೂಡ ಮರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಅದ್ಭುತ ನಟನನ್ನ ನಾವು ಈ ಮೂಲಕ ಕಳ್ಕೊಂಡ್ಬಿಟ್ವಿ. ನವೀನ್ ಮಯೂರ್ ಅಂದ ತಕ್ಷಣ ನಾವು ಬರೀ ಸಿನಿಮಾದಲ್ಲಿ ಮಾತ್ರ ನೆನಪಾಗೋದಿಲ್ಲ, ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದೆಯಲ್ಲ ಗೊತ್ತಿಲ್ಲ, ದಂಡಪಿಂಡ ಸೀರಿಯಲ್ ಆಗ ಬಹಳ ಫೇಮಸ್ ಆಗಿತ್ತು, ದಂಡಪಿಂಡಗಳು ಎನ್ನುವಂಥ ಸೀರಿಯಲ್. ಆ ಸೀರಿಯಲಲ್ಲೂ ಕೂಡ ನವೀನ್ ಮಯೂರ್ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ರು. ಹೀಗಾಗಿ ನವೀನ್ ಮಯೂರ್ ಮನೆ ಮನೆಗೂ ಕೂಡ ರೀಚ್ ಆಗಿದ್ರು. ಅಂದರೆ ದೊಡ್ಡ ಸ್ಕ್ರೀನಲ್ಲಿ ಅಂದರೆ ಒಂದಷ್ಟು ಜನಕ್ಕೆ ಮಾತ್ರ ರೀಚ್ ಆಗ್ತಾರೆ, ಕಿರುತೆರೆ ಅಂದರೆ ಎಲ್ರಿಗೂ ಕೂಡ ರೀಚ್ ಆಗ್ತಾರಲ್ಲ, ಕಿರುತೆರೆ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಅವರು ರೀಚ್ ಆಗಿದ್ರು. ಒಟ್ಟಾರೆಯಾಗಿ ಓರ್ವ ಅದ್ಭುತವಾದಂಥ ನಟನನ್ನು ನಾವು ಬಹಳ ಚಿಕ್ಕ ವಯಸ್ಸಿಗೆ ಕಳ್ಕೊಂಡ್ಬಿಟ್ವಿ.